ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವ ಬಗೆ ಡಿ ಎನ್ ಶಂಕರ್ ಭಟ್. ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು. ಮುನ್ನೋಟ: ಕಡತದ ಇಟ್ಟಳ. ಈ ಕಡತದ ಬಸುಗೆಗಳನ್ನು ಎರಡು ಮುಖ್ಯ ತುಂಡುಗಳಲ್ಲಿ ಅಣಿಗೊಳಿಸಲಾಗಿದೆ. ಮೊದಲನೆಯ ತುಂಡಿನಲ್ಲಿ ಪದಗಳನ್ನು ಕಟ್ಟುವ ಕೆಲಸದಲ್ಲಿ ಕನ್ನಡದ ಒಲವೇನು ಎಂಬುದನ್ನು ವಿವರಿಸಲಾಗಿದೆ ಮತ್ತು ಎರಡನೆಯ ತುಂಡಿನಲ್ಲಿ ಈ ಒಲವನ್ನು ಬಳಸಿ ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗುವಂತಹ ಹೊಸ ಪದಗಳನ್ನು ಕನ್ನಡದಲ್ಲಿ ಕಟ್ಟುವುದು ಹೇಗೆ ಎಂಬುದನ್ನು ತೋರಿಸಿಕೊಡಲಾಗಿದೆ. ಕನ್ನಡದಲ್ಲಿ ಮುಖ್ಯವಾಗಿ ಹೆಸರು ಪದ ನೌನ್, ಹೆಸಕ ಪದ ವರ್ಬ್ ಮತ್ತು ಪರಿಚಯ ಪದ ಎಡ್ಜೆಕ್ಟಿವ್ ಆಡ್ವರ್ಬ್ಗಳೆಂಬ ಮೂರು ಬಗೆಯ ಪದಗಳು ಬಳಕೆಯಲ್ಲಿವೆ ಮತ್ತು ಇಂತಹ ಮೂರು ಬಗೆಯ ಪದಗಳನ್ನು ಹೊಸದಾಗಿ ಕಟ್ಟಿ ಕನ್ನಡದ ಪದ ನೆರೆಕೆಯನ್ನು ದೊಡ್ಡದಾಗಿಸಲು ಬರುತ್ತದೆ. ಈಗ ಬಳಕೆಯಲ್ಲಿರುವ ಹೆಸರು ಪದ, ಹೆಸಕ ಪದ ಇಲ್ಲವೇ ಪರಿಚಯ ಪದಗಳಿಗೆ ಒಟ್ಟು ಎಫಿಕ್ಸ್ಗಳನ್ನು ಸೇರಿಸಿ ಈ ಮೂರು ಬಗೆಯ ಕಟ್ಟುಪದಗಳನ್ನು ಉಂಟು ಮಾಡಲು ಬರುತ್ತದೆ ಮತ್ತು ಹೆಸರು ಪದಗಳ ಮೊದಲು ಪರಿಚಯ ಪದಗಳನ್ನು, ಹೆಸಕ ಪದಗಳನ್ನು ಇಲ್ಲವೇ ಬೇರೆ ಹೆಸರು ಪದಗಳನ್ನು ಇರಿಸಿ ಜೋಡು ಪದಗಳೆಂಬ ಹೆಸರಿನ ಹೊಸ ಹೆಸರು ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಹೊಸದಾಗಿ ಹೆಸಕ ಪದಗಳನ್ನು ಕಟ್ಟಲು ಇಸು ಎಂಬ ಒಂದು ಒಟ್ಟು ಮಾತ್ರ ಕನ್ನಡದಲ್ಲಿ ಬಳಕೆಯಲ್ಲಿದೆ. ಆದರೆ ಹೆಸಕ ಪದಗಳ ಮೊದಲು ಹೆಸರು ಪದಗಳನ್ನು, ಪರಿಚಯ ಪದಗಳನ್ನು ಇಲ್ಲವೇ ಹೆಸಕ ಪದಗಳ ಜೋಡಿಸುವ ರೂಪವನ್ನು ಇರಿಸಿ ಕೂಡು ಪದಗಳನ್ನು ಉಂಟು ಮಾಡುವಂತಹ ಬೇರೊಂದು ಬಗೆಯ ಹಮ್ಮುಗೆ ಇದಕ್ಕಿಂತ ಹೆಚ್ಚು ಹರವಿನಲ್ಲಿ ಬಳಕೆಯಲ್ಲಿದೆ. ಈ ಮೂರು ಬಗೆಯ ಹಮ್ಮುಗೆಗಳನ್ನು ಬಳಸಿ ಕನ್ನಡದಲ್ಲಿ ಹೊಸ ಹೆಸಕ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಕನ್ನಡದಲ್ಲಿ ಪರಿಚಯ ಪದಗಳನ್ನು ಹೊಸದಾಗಿ ಉಂಟು ಮಾಡುವ ಬಗ್ಗೆ ಹೆಚ್ಚು ಹರವಿನದಲ್ಲ. ಕು ಮತ್ತು ಅಲು ಎಂಬ ಎರಡು ಒಟ್ಟುಗಳನ್ನಷ್ಟೇ ಹೊಸ ಹೆಸರು ಪರಿಚಯ ಎಡ್ಜೆಕ್ಟಿವ್ಗಳನ್ನು ಉಂಟು ಮಾಡುವಲ್ಲಿ ಬಳಕೆಯಾಗಬಲ್ಲುವು. ಇದಲ್ಲದೆ ಅಣುಕು ಪದಗಳು ಕೆಲವು ಹೊಸ ಹೆಸಕ ಪರಿಚಯ ಆಡ್ವರ್ಬ್ಗಳನ್ನು ಉಂಟು ಮಾಡುವಲ್ಲಿ ನೆರವಿಗೆ ಬರಬಲ್ಲುವು. ಆದರೆ ಇದಕ್ಕಿಂತಲೂ ಹೆಸರು ಪದಗಳ ಪತ್ತುಗೆ ರೂಪಗಳನ್ನು ಮತ್ತು ಹೆಸಕ ಪದಗಳ ಪರಿಚಯ ರೂಪಗಳನ್ನು ಪರಿಚಯ ಪದಗಳ ಜಾಗದಲ್ಲಿ ಬಳಸುವುದೇ ಹೆಸರು ಪರಿಚಯಗಳನ್ನು ಉಂಟು ಮಾಡುವುದಕ್ಕಾಗಿ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಹಮ್ಮುಗೆಯಾಗಿದೆ. ಹೊಸ ಪದಗಳನ್ನು ಕಟ್ಟುವಲ್ಲಿ ಮೇಲೆ ವಿವರಿಸಿದಂತಹ ಒಲವುಗಳು ಕನ್ನಡದಲ್ಲಿದ್ದು ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಹೊಸದಾಗಿ ಕಟ್ಟಿಕೊಳ್ಳುವಲ್ಲಿ ಈ ಒಲವುಗಳನ್ನು ಯಾವ ಬಗೆಯಲ್ಲಿ ಬಳಸಲು ಬರುತ್ತದೆ ಎಂಬುದನ್ನು ಈ ಕಡತದ ಎರಡನೆಯ ತುಂಡಿನಲ್ಲಿ ತೋರಿಸಿಕೊಡಲಾಗಿದೆ. ಇದಕ್ಕಾಗಿ ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿರುವ ಬೇರೆ ಬೇರೆ ಬಗೆಯ ಪದಗಳನ್ನು ಒಂದೊಂದಾಗಿ ಎತ್ತಿಕೊಳ್ಳಲಾಗಿದೆ. ಇಂಗ್ಲಿಷ್ನಲ್ಲಿ ಹಲವು ಬಗೆಯ ಹಿನ್ನೊಟ್ಟು ಸಫಿಕ್ಸ್ಗಳು ಬಳಕೆಯಲ್ಲಿವೆ. ಇವನ್ನು ಮುಖ್ಯವಾಗಿ ಒಂದು ಗುಂಪಿನ ಪದಗಳನ್ನು ಇನ್ನೊಂದು ಗುಂಪಿನವನ್ನಾಗಿ ಮಾಡಲು ಬಳಸಲಾಗುತ್ತದೆ. ಎತ್ತುಗೆಗಾಗಿ ಹೆಸಕ ಪದ ಇಲ್ಲವೇ ಪರಿಚಯ ಪದಗಳಿಗೆ ಕೆಲವು ಹಿನ್ನೊಟ್ಟುಗಳನ್ನು ಸೇರಿಸಿ ಅವನ್ನು ಹೆಸರು ಪದಗಳನ್ನಾಗಿ ಮಾರ್ಪಡಿಸಲಾಗುತ್ತದೆ ಮತ್ತು ಹೆಸರು ಪದಗಳಿಗೆ ಇಲ್ಲವೇ ಪರಿಚಯ ಪದಗಳಿಗೆ ಬೇರೆ ಕೆಲವು ಹಿನ್ನೊಟ್ಟುಗಳನ್ನು ಸೇರಿಸಿ ಅವನ್ನು ಹೆಸಕ ಪದಗಳಾಗಿ ಮಾರ್ಪಡಿಸಲಾಗುತ್ತದೆ. ಇದಲ್ಲದೆ ಹಿನ್ನೊಟ್ಟುಗಳ ಬಳಕೆಯಿಂದ ಪದಗಳಿಗೆ ಕೆಲವು ಹೆಚ್ಚಿನ ಹುರುಳು ಸೇರುವಂತೆಯೂ ಮಾಡಲಾಗುತ್ತದೆ. ಹಾಗಾಗಿ ಹಿನ್ನೊಟ್ಟುಗಳ ಬಳಕೆಯಲ್ಲಿ ಕಾಣಿಸುವ ಪದಗಳ ಗುಂಪನ್ನು ಮಾರ್ಪಡಿಸುವುದು ಮತ್ತು ಅವಕ್ಕೆ ಕೆಲವು ಹೆಚ್ಚಿನ ಹುರುಳುಗಳನ್ನು ಸೇರಿಸುವುದು ಎಂಬ ಈ ಎರಡು ಪರಿಚಯಗಳನ್ನು ಬಳಸಿಕೊಂಡು ಅವಕ್ಕೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಎಂತಹ ಪದಕಟ್ಟಣೆಯ ಹಮ್ಮುಗೆಗಳನ್ನು ಬಳಸಲು ಬರುತ್ತದೆ ಎಂಬುದನ್ನು ಆರನೇ ಪಸುಗೆಯಲ್ಲಿ ತೋರಿಸಿಕೊಡಲಾಗಿದೆ. ಇಂಗ್ಲಿಷ್ನಲ್ಲಿ ಹಿನ್ನೊಟ್ಟುಗಳು ಮಾತ್ರವಲ್ಲದೆ ಹಲವು ಬಗೆಯ ಮುನ್ನೊಟ್ಟು ಪ್ರಿಫಿಕ್ಸ್ಗಳು ಬಳಕೆಯಲ್ಲಿವೆ. ಇವನ್ನು ಮುಖ್ಯವಾಗಿ ಪದಗಳಿಗೆ ಕೆಲವು ಹೆಚ್ಚಿನ ಹುರುಳುಗಳನ್ನು ಸೇರಿಸುವುದಕ್ಕಾಗಿ ಬಳಸಲಾಗುತ್ತದೆ. ಆದರೆ ಕನ್ನಡದಲ್ಲಿ ಮುನ್ನೊಟ್ಟುಗಳ ಬಳಕೆಯಿಲ್ಲ. ಹೀಗಿದ್ದರೂ ಇಂಗ್ಲಿಷ್ನಲ್ಲಿ ಮುನ್ನೊಟ್ಟುಗಳಿಗೆ
ಸಾಟಿಯಾಗುವಂತೆ ಕನ್ನಡದಲ್ಲಿ ಕೆಲವು ಪರಿಚಯ ಬೇರುಗಳನ್ನು ಹೆಸರು ಪದ ಇಲ್ಲವೇ ಎಸಕ ಪದಗಳ ಮೊದಲು ಬಳಸಿ ಹೊಸ ಪದಗಳನ್ನು ಕಟ್ಟಲು ಬರುತ್ತದೆ. ಇಂಗ್ಲಿಷ್ನಲ್ಲಿ ಮುನ್ನೊಟ್ಟುಗಳು ಕೊಡುವ ಹುರುಳುಗಳನ್ನು ಮುಖ್ಯವಾಗಿ ಅಳವಿ, ಇಂಬು, ಹೊತ್ತು ಮತ್ತು ಅಲ್ಲಗೆಳೆತ ಎಂಬ ನಾಲ್ಕು ಗುಂಪುಗಳಲ್ಲಿ ಗುಂಪಿಸಲು ಬರುತ್ತಿದ್ದು, ಈ ನಾಲ್ಕು ಬಗೆಯ ಹುರುಳುಗಳನ್ನು ಕನ್ನಡದಲ್ಲಿ ತಿಳಿಸುವುದು ಹೇಗೆ ಎಂಬುದನ್ನು 7ನೇ ಪಸುಗೆಯಲ್ಲಿ ವಿವರಿಸಲಾಗಿದೆ. ಎರಡು ಪದಗಳನ್ನು ಒಟ್ಟು ಸೇರಿಸಿ ಜೋಡು ಪದ ಕಂಪೌಂಡ್ಗಳನ್ನು ಉಂಟು ಮಾಡುವುದು ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿರುವ ಇನ್ನೊಂದು ಬಗೆಯ ಪದಕಟ್ಟಣೆಯ ಹಮ್ಮುಗೆ. ಇಂಗ್ಲಿಷ್ನಲ್ಲಿ ಈ ಹಮ್ಮುಗೆಯನ್ನು ಬಳಸಿ ಹೆಸರು ಪದ, ಎಸಕ ಪದ ಮತ್ತು ಪರಿಚಯ ಪದಗಳೆಂಬ ಮೂರು ಬಗೆಯ ಪದಗಳನ್ನು ಉಂಟು ಮಾಡಲಾಗುತ್ತದೆ. ಆದರೆ ಕನ್ನಡದಲ್ಲಿ ಈ ಹಮ್ಮುಗೆಯನ್ನು ಹೆಸರು ಪದಗಳನ್ನು ಉಂಟು ಮಾಡುವಲ್ಲಷ್ಟೇ ಬಳಸಲಾಗುತ್ತದೆ. ಹೀಗಿದ್ದರೂ ಕೂಡು ಪದವೆಂಬ ಇನ್ನೊಂದು ಬಗೆಯ ಹಮ್ಮುಗೆ ಕನ್ನಡದಲ್ಲಿ ಹೊಸ ಎಸಕ ಪದಗಳನ್ನು ಉಂಟು ಮಾಡುವಲ್ಲಿ ಬಳಕೆಯಲ್ಲಿದ್ದು, ಅದನ್ನು ಬಳಸಿ ಇಂಗ್ಲಿಷ್ನಲ್ಲಿರುವ ಎಸಕ ಜೋಡುಗಳಿಗೆ ಸಾಟಿಯಾಗಬಲ್ಲ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಇಂಗ್ಲಿಷ್ನ ಪರಿಚಯ ಜೋಡುಗಳಿಗೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೆಚ್ಚಿನೆಡೆಗಳಲ್ಲೂ ಜೋಡು ಪದಗಳ ಪತ್ತುಗೆ ರೂಪವನ್ನು ಇಲ್ಲವೇ ಕೂಡು ಪದಗಳ ಪರಿಚಯ ರೂಪವನ್ನು ಬಳಸಬೇಕಾಗುತ್ತದೆ. ಯಾವ ಒಟ್ಟುಗಳನ್ನು ಬಳಸದಿರುವ ಮತ್ತು ಜೋಡು ಪದಗಳಲ್ಲದಿರುವ ಇಂಗ್ಲಿಷ್ ಹೆಸರು ಪದಗಳಿಗೆ, ಎಸಕ ಪದಗಳಿಗೆ ಮತ್ತು ಪರಿಚಯ ಪದಗಳಿಗೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವುದು ಹೇಗೆ ಎಂಬುದನ್ನು 9, 10 ಮತ್ತು 11ನೇ ಪಸುಗೆಗಳಲ್ಲಿ ತೋರಿಸಿಕೊಡಲಾಗಿದೆ. ಎರಡನೆಯ ತುಂಡಿನಲ್ಲಿ ಬಂದಿರುವ ಈ ಎಲ್ಲ ಪಸುಗೆಗಳ ಮತ್ತು ಒಳಪಸುಗೆಗಳ ಕೊನೆಯಲ್ಲೂ ಕನ್ನಡದ ಪದಕಟ್ಟಣೆಯಲ್ಲಿ ಹೆಚ್ಚು ಪಳಗಬೇಕೆಂದಿರುವವರಿಗೆ ನೆರವಾಗುವಂತೆ ಕೆಲವು ಪಳಗಿಕೆ ಎಕ್ಸರ್ಸೈಸ್ಗಳನ್ನು ಕೊಡಲಾಗಿದೆ. ಪದಕಟ್ಟಣೆ ಎಂಬುದು ಕನ್ನಡದ ಒಲವನ್ನಷ್ಟೇ ಅವಲಂಬಿಸಿದೆಯಲ್ಲದೆ ಅದರ ಹಿಂದೆ ಕಟ್ಟುನಿಟ್ಟಾದ ಕಟ್ಟಳೆಗಳೇನಿಲ್ಲ. ಹಾಗಾಗಿ ಯಾವುದೇ ಒಂದು ಹೊಸ ಪದಕಟ್ಟಣೆಯನ್ನು ತಪ್ಪು ಇಲ್ಲವೇ ಸರಿ ಎಂದು ತೀರ್ಮಾನಿಸಲು ಬರುವುದಿಲ್ಲ. ಹಾಗಾಗಿ ಈ ಕಡತದಲ್ಲಿ ಕೊಟ್ಟಿರುವ ಪಳಗಿಕೆಗಳಿಗೆ ಸರಿಯಾದ ಮರುನುಡಿ ಆನ್ಸರ್ಗಳು ಯಾವುವು ಎಂಬುದನ್ನು ತಿಳಿಸಲು ಹೋಗಿಲ್ಲ. ಪದಗಳನ್ನು ಕಟ್ಟುವವರಿಗೆ ತಾವು ಕಟ್ಟಿದ ಪದ ಚೆನ್ನಾಗಿದೆ ಎಂದು ಅನಿಸಿದಲ್ಲಿ ಅದೇ ಸರಿಯಾದ ಮರುನುಡಿ. ಆದರೆ ಹೀಗೆ ಕಟ್ಟುವ ಪದಗಳೆಲ್ಲವೂ ಕನ್ನಡದವೇ ಆಗಿರಬೇಕೆಂಬುದನ್ನು ಗಮನದಲ್ಲಿರಿಸಿಕೊಳ್ಳಬೇಕು. ಕಡತದ ಗುರಿ: ಕನ್ನಡ ಬರಹದ ಮೇಲೆ ಸಂಸ್ಕೃತ ಎರವಲುಗಳ ಹೊರೆಯನ್ನು ಕಡಿಮೆ ಮಾಡಬೇಕೆಂಬ ಕಳಕಳಿ ಇರುವವರಿಗೆ ನೆರವಾಗಬೇಕೆಂಬುದೇ ಈ ಕಡತದ ಮುಖ್ಯ ಗುರಿಯಾಗಿದೆ. ಸಂಸ್ಕೃತದ ಈ ಹೊರೆ ಇವತ್ತು ಕನ್ನಡ ಬರಹದಲ್ಲಿ ತುಂಬ ಹೆಚ್ಚಿದೆ. ಅದರಲ್ಲೂ ಅರಿಮೆಯ ಸೈಂಟಿಫಿಕ್ ಬರಹಗಳಲ್ಲಿ ಇದು ಎಲ್ಲೆ ಮೀರಿದೆ. ಈ ಹೊರೆಯಿಂದಾಗಿ ಇವತ್ತು ಕನ್ನಡದ ಅರಿಮೆಯ ಬರಹಗಳು ಹೆಚ್ಚಿನ ಕನ್ನಡಿಗರಿಂದಲೂ ದೂರ ಉಳಿದಿವೆ. ಇದಲ್ಲದೆ ಅಂತಹ ಬರಹಗಳಲ್ಲಿ ಬರುವ ಹೊಸ ಹೊಸ ವಿಷಯಗಳನ್ನು ಎಲ್ಲರಿಗೂ ತಿಳಿಯುವಂತೆ ಸುಳುವಾಗಿ ವಿವರಿಸುವ ಅಳವನ್ನು ಕನ್ನಡ ಬರಹ ಪಡೆಯಲೇ ಇಲ್ಲ. ಅರಿಮೆಯ ಬರಹಗಳಲ್ಲಿ ಕನ್ನಡದ ದಿನಬಳಕೆಯ ಪದಗಳನ್ನು ಬಳಸಿದರೆ ಓದುಗರಿಗೆ ಗೊಂದಲವಾಗುತ್ತದೆ ಎಂಬ ತಪ್ಪು ಅನಿಸಿಕೆಯ ಮೇಲೆ ಕನ್ನಡದ ಅರಿವಿಗರ ಈ ಸಂಸ್ಕೃತ ಒಲವು ನೆಲೆ ನಿಂತಿದೆ. ಹೊಸ ಪದ ಬೇಕಾದಾಗಲೆಲ್ಲ ಅವರು ಸಂಸ್ಕೃತ ಎರವಲುಗಳನ್ನು ಬಳಸುತ್ತಿದ್ದಾರೆ ಮತ್ತು ತಮಗೆ ಬೇಕಾಗಿರುವ ಪದ ಸಂಸ್ಕೃತದಲ್ಲಿಲ್ಲದಿದ್ದರೆ ಅದರದೇ ಆದ ಪದ ಮತ್ತು ಒಟ್ಟುಗಳನ್ನು ಬಳಸಿ ಹೊಸ ಪದಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಇಂತಹ ಬರಹಗಳಲ್ಲಿ ಸಂಸ್ಕೃತ ಪದಗಳು ತುಂಬಿ ತುಳುಕುತ್ತಿವೆ. ಎತ್ತುಗೆಗಾಗಿ ಕನ್ನಡದ ಕೆಲವು ಅರಿಮೆಯ ಪದನೆರಕೆಗಳಲ್ಲಿ 80% ಸಂಸ್ಕೃತದ ಎರವಲು ಪದಗಳಿವೆ. ನಿಜಕ್ಕೂ ಇವನ್ನು ಕನ್ನಡದ ಪದನೆರಕೆಗಳೆಂದು ಹೇಳಿಕೊಳ್ಳುತ್ತಿರುವುದೇ ಒಂದು ಅಚ್ಚರಿಯ ಸಂಗತಿಯಾಗಿದೆ. ಕನ್ನಡ ಬರಿಗೆಗಳನ್ನು ಬಳಸಿ ಅಚ್ಚು ಹಾಕಲಾಗಿದೆ ಎಂಬುದರಿಂದಷ್ಟೇ ಇವನ್ನು ಕನ್ನಡ ಪದನೆರಕೆಗಳೆಂದು ಹೇಳಬೇಕಾಗಿದೆ. ಕನ್ನಡದ ಅರಿವಿಗರಲ್ಲಿರುವ ಮೇಲಿನ ಅನಿಸಿಕೆಗೆ ಯಾವ ನೆಲೆಯೂ ಇಲ್ಲ.
ಒಂದು ನುಡಿಯ ಪದಗಳಿಗಿರುವ ಹುರುಳುಗಳು ಹೆಚ್ಚಾದಷ್ಟು ಅವುಗಳ ಅಳವು ಹೆಚ್ಚುತ್ತದಲ್ಲದೆ ಗೊಂದಲವೇನೂ ಉಂಟಾಗುವುದಿಲ್ಲ. ಇಂಗ್ಲಿಷ್ನ ಹಲವು ಪದಗಳಿಗೆ 10-20 ಹುರುಳುಗಳಿವೆ, ಸಂಸ್ಕೃತದಲ್ಲೂ ಹೀಗೆಯೇ. ಆದರೆ ಇದರಿಂದಾಗಿ ಅವುಗಳ ಬಳಕೆಯಲ್ಲಿ ಗೊಂದಲವೇನೂ ಉಂಟಾಗುವುದಿಲ್ಲ. ಒಂದು ಪದಕ್ಕೆ ಎಷ್ಟೇ ಹುರುಳುಗಳಿರಲಿ, ಅದನ್ನು ಎಂತಹ ಕುಳ್ಳಿಹ ಕಾಂಟೆಕ್ಸ್ಟ್ದಲ್ಲಿ ಬಳಸಲಾಗಿದೆ ಎಂಬುದರ ಮೇಲೆ, ಅದನ್ನು ಯಾವ ಹುರುಳಿನಲ್ಲಿ ಬಳಸಲಾಗಿದೆ ಎಂಬುದನ್ನು ಓದುಗರು ಸುಳುವಾಗಿ ತಿಳಿದುಕೊಳ್ಳಬಲ್ಲರು. ಇಂಗ್ಲಿಷ್ನ ಅರಿಮೆಯ ಬರಹಗಳಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಪದಗಳನ್ನು ಬಳಸಿದ ಹಾಗೆ ತಾವು ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಬಳಸುತ್ತಿದ್ದೇವೆ ಎಂಬುದು ಈ ಅರಿವಿಗರ ಇನ್ನೊಂದು ತಪ್ಪನಿಸಿಕೆ. ಇಂಗ್ಲಿಷ್ ಮತ್ತು ಲ್ಯಾಟಿನ್ ಇಲ್ಲವೇ ಗ್ರೀಕ್ ನುಡಿಗಳು ಒಂದೇ ನುಡಿ ಕುಟುಂಬಕ್ಕೆ ಸೇರಿವೆ. ಆದರೆ ಕನ್ನಡ ಮತ್ತು ಸಂಸ್ಕೃತ ನುಡಿಗಳು ಬೇರೆ ಬೇರೆ ನುಡಿ ಕುಟುಂಬಗಳಿಗೆ ಸೇರಿವೆ. ಹಾಗಾಗಿ ಲ್ಯಾಟಿನ್ ಪದಗಳು ಇಂಗ್ಲಿಷ್ ಬರಹಗಳಲ್ಲಿ ಹೊಂದಿಕೊಳ್ಳುವ ಹಾಗೆ ಸಂಸ್ಕೃತ ಪದಗಳು ಕನ್ನಡ ಬರಹಗಳಲ್ಲಿ ಹೊಂದಿಕೊಳ್ಳುವುದಿಲ್ಲ. ಅವು ಹಲವು ಬಗೆಯ ತೊಡಕುಗಳನ್ನು ತಂದೊಡ್ಡುತ್ತವೆ. ಎತ್ತುಗೆಗಾಗಿ ಸಂಸ್ಕೃತದಲ್ಲಿ ಹೆಸರು ಪದ, ನೌನ್ ಮತ್ತು ಪರಿಚಯ ಪದ ಎಡ್ಜೆಕ್ಟಿವ್ಗಳ ನಡುವಿನ ವ್ಯತ್ಯಾಸ ಇಲ್ಲದಿರುವುದು ಮತ್ತು ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಇರುವುದು ಇಂತಹದೊಂದು ತೊಡಕಿಗೆ ಎಡೆ ಕೊಡುತ್ತದೆ. ಇದಲ್ಲದೆ ಇಂಗ್ಲಿಷ್ನ ಇರ್ಪರಿಮೆ ಕೆಮಿಸ್ಟ್ರಿ ಮತ್ತು ಗಿಡದರಿಮೆ ಬಾಟನಿ ಎಂತಹ ಕೆಲವು ಅರಿಮೆಯ ಬರಹಗಳಲ್ಲಷ್ಟೇ ಲ್ಯಾಟಿನ್ ಎರವಲುಗಳನ್ನು ಹೆಚ್ಚು ಬಳಸಲಾಗಿದೆ. ಎಣಿಕೆಯರಿಮೆ ಮ್ಯಾಥಮೆಟಿಕ್ಸ್, ಎಣ್ಣುಕದರಿಮೆ ಕಂಪ್ಯೂಟರ್ ಸೈನ್ಸ್ ಎಂತಹ ಬೇರೆ ಹಲವು ಅರಿಮೆಯ ಬರಹಗಳಲ್ಲಿ ಇವನ್ನು ತುಂಬ ಕಡಿಮೆ ಎಣಿಕೆಯಲ್ಲಿ ಬಳಸಲಾಗಿದೆ. ಇವುಗಳಲ್ಲೆಲ್ಲ ಹೆಚ್ಚು ಹೆಚ್ಚು ಇಂಗ್ಲಿಷ್ನವೇ ಆದ ಪದಗಳನ್ನು ಬಳಸಲಾಗಿದೆ. ಆದರೆ ಕನ್ನಡದಲ್ಲಿ ಎಲ್ಲ ಬಗೆಯ ಅರಿಮೆಯ ಬರಹಗಳಲ್ಲೂ ಸಂಸ್ಕೃತ ಎರವಲುಗಳನ್ನು ತುಂಬಲಾಗಿದೆ. ಇಂತಹ ಬರಹಗಳಿಗೆಲ್ಲ ಕನ್ನಡ ಪದಗಳು ತಕ್ಕುವಲ್ಲ ಎಂಬ ತಪ್ಪು ಅನಿಸಿಕೆ ಅರಿವಿಗರಲ್ಲಿ ಬೆಳೆದು ಬಂದಿರುವುದೇ ಇದಕ್ಕೆ ಮುಖ್ಯ ಕಾರಣ. ಇಂಗ್ಲಿಷ್ನಿಂದ ಈ ಅರಿಮೆಗಳಿಗೆ ಸಂಬಂಧಿಸಿದ ಬರಹಗಳನ್ನು ಕನ್ನಡಕ್ಕೆ ತರುವಾಗ ಹಲವಾರು ಹೊಸ ಪದಗಳನ್ನು ಕನ್ನಡದಲ್ಲಿ ಕಟ್ಟಿಕೊಳ್ಳಬೇಕಾಗುತ್ತದೆ. ಇಂತಹ ಕಡೆಗಳಲ್ಲೆಲ್ಲ ಸಂಸ್ಕೃತದ ಪದ ಮತ್ತು ಒಟ್ಟುಗಳನ್ನು ಬಳಸಲಾಗಿದೆ ಅಲ್ಲದೆ ಕನ್ನಡದವೇ ಆದ ಪದ ಮತ್ತು ಒಟ್ಟುಗಳನ್ನು ಬಳಸಿರುವುದು ತುಂಬ ಕಡಿಮೆ. ಹಾಗಾಗಿ ಕನ್ನಡ ಬರಹಗಳ ಮೇಲಿರುವ ಸಂಸ್ಕೃತ ಎರವಲುಗಳ ಹೊರೆ ಇಂಗ್ಲಿಷ್ನ ಮೇಲಿರುವ ಲ್ಯಾಟಿನ್ ಪದಗಳ ಹೊರೆಗಿಂತ ಎಷ್ಟೋ ಪಾಲು ಹೆಚ್ಚಿನದು. ಕನ್ನಡದ ಜಾನಪದಗಳ ಕುರಿತಾಗಿ, ಎಂದರೆ ಕನ್ನಡದ್ದೇ ಆದ ಕೊಡುಗೆಗಳ ಕುರಿತಾಗಿ ತಾವು ಹೇಳಬೇಕಿರುವುದನ್ನು ತಿಳಿಸುವುದಕ್ಕೂ ಈ ಅರಿವಿಗರಿಗೆ ಹಲವಾರು ಸಂಸ್ಕೃತ ಎರವಲುಗಳು ಬೇಕಾಗುತ್ತವೆ. ಜಾನಪದ ಎಂಬ ಪದವೇ ಇದನ್ನು ತೋರಿಸಿಕೊಡುತ್ತದೆ. ನಾವು ಕನ್ನಡವನ್ನು ಎಂತಹ ಕೀಳ್ನೆಲೆಗೆ ಇಳಿಸಿದ್ದೇವೆ ಎಂಬುದು ಇದರಿಂದ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ.